हेलो फ्रेंड्स, नमस्ते एल्लरिगू। आविष्कार के स्वागत। इवत्तु मेंत्य सोप्पिन चित्रान्न ई रेसिपीन शेर माड्ता इदीनि। अनयूजुअल अन्सबहुदल्वा चित्रान्नक्के मेंत्य सोप्पु हाकोदु अंत अंद्रे। ಹೌದು, ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ತಾಯಿ ಭಾಳ ಹಿಂದೆ ಮಾಡ್ತಾಯಿದ್ರು ಇದನ್ನು, ಹಾಗಾಗಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ಶುರು ಮಾಡೋಣ. ಬಟ್ ನಿಜವಾಗ್ಲೂ ತುಂಬ ಟೇಸ್ಟಿಯಾಗೇ ಇದೆ. ಐ ಥಿಂಕ್ ವೆರಿ ಟೇಸ್ಟಿ. ಕನ್ಸಿಸ್ಟೆನ್ಸಿ, ಕಲರು ಅದೆಲ್ಲ ನೋಡಿದ್ರು ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಮೆಂತ್ಯ ಸೊಪ್ಪಿನ ಚಿತ್ರಾನ್ನಕ್ಕೆ ಎರಡು ಮೀಡಿಯಂ ಸೈಜಿನ ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಆಗಿ ಹಚ್ಚಿಟ್ಕೊಂಡಿದ್ದೀನಿ. ಇದನ್ನು ಚಿತ್ರಾನ್ನಕ್ಕೆ ಇದೇ ಶೇಪಲ್ಲಿ ಹಚ್ಚೋದು, ಉದ್ದುದ್ದ ಹಚ್ಚಲ್ಲ. ಮತ್ತು ಒಂದು ದೊಡ್ಡ ಕಟ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಕಾಯಿ ತುರಿ ಸ್ವಲ್ಪ, ಕಡಲೆಕಾಯಿ ಬೀಜ, ಹಸಿಮೆಣಸಿನ್ಕಾಯಿ, ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ, ಮತ್ತು ನಿಂಬೆಹಣ್ಣು ಎರಡು ನಿಂಬೆಹಣ್ಣು, ಮತ್ತು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕೋಣ ಅಂತ. ಮೆಂತ್ಯ ಸೊಪ್ಪು ಆದ್ರೂ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅದೊಂದು ಎಕ್ಸ್ಟ್ರಾ ಟೇಸ್ಟು, ಫ್ಲೇವರ್ ಎಲ್ಲ ಕೊಡುತ್ತೆ ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಕಡಲೆಬೇಳೆ ಎರಡು ಟೀಸ್ಪೂನಷ್ಟು, ಅರಿಶಿನ ಪುಡಿ, ಎಣ್ಣೆ, ಉಪ್ಪು ಇದ್ದಿದೆ. ಈಗ ಕಡಾಯಿನಲ್ಲಿ ಒಂದಷ್ಟು ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕ್ತಾ ಇದ್ದೀನಿ, ಎಣ್ಣೆ ಕಾದಿದೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನ ಬೇಳೆ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕಬೇಕು. ಈಗ ಕಲರ್ ಚೇಂಜ್ ಆಗಿದೆ, ಕಡಲೆಬೇಳೆದು ಉದ್ದಿನ ಬೇಳೆದು ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗಿದೆ, ರೋಸ್ಟ್ ಆಗಿದೆ. ಈಗ ಈರುಳ್ಳಿ ಸೇರಿಸ್ತೀನಿ. ಈಗ ಹಚ್ಚಿಟ್ಕೊಂಡಿರೋ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಒಗ್ಗರಣೆನಲ್ಲಿ. ಒಗ್ಗರಣೆನಲ್ಲೇ ಸೊಪ್ಪು ಈರುಳ್ಳಿ ಎಲ್ಲನೂ ಬಾಡಿಸ್ಬೇಕೀಗ. ಈಗ ಮೆಂತ್ಯ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ನೋಡಿ ಬಿಟ್ಕೊಳ್ತಾ ಇದೆ ತಳದಲ್ಲಿ. ಸೊ ಇದು ಆಗಿದೆ ಅಂತ ಈ ಥರ ಸ್ಟೇಜಲ್ಲಿ. ಈಗ ಅರಿಶಿನ ಪುಡಿ ಹಾಕ್ತೀನಿ, ಉಪ್ಪು ಹಾಕ್ತೀನಿ, ಒಂದೂವರೆ ಸ್ಪೂನಷ್ಟು ಈಗ ಉಪ್ಪು ಹಾಕಿರ್ತೀನಿ. ಅನ್ನ ಕಲಿಸುವಾಗ ಮೇಲೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಈಗಲೇ ಉಪ್ಪು ಜಾಸ್ತಿ ಹಾಕಿದ್ರೆ ಉಪ್ಪಿನ ಅಂಶನೆಲ್ಲ ಈರುಳ್ಳಿ ಎಳ್ಕೊಂಬಿಡುತ್ತೆ, ಆವಾಗ ಒಂಥರ ಈರುಳ್ಳಿ ಬಾಯಿಗೆ ಸಿಕ್ಕುವಾಗ ಉಪ್ಪು ಥರ ಅನಿಸುತ್ತೆ. ಸೊ ಅನ್ನ ಈಗ ಅರ್ಧ ಹಾಕ್ಬಿಟ್ಟು ಅನ್ನ ಕಲಿಸುವಾಗ ಇನ್ನು ಉಳಿದ ಉಪ್ಪನ್ನು ಹಾಕೋದು ಕರೆಕ್ಟ್ ಮೆಥಡು. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಗೊಜ್ಜು ರೆಡಿ ಆಯಿತು, ಈಗ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಗೊಜ್ಜು ಎಲ್ಲ ರೆಡಿಯಾಗಿದೆ, ಅನ್ನನ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ. ಇದು ರೆಗ್ಯುಲರ್ ಅನ್ನನೇ ಮಾಡಿಕೊಂಡೆ. ಯೂಶ್ವಲಿ ಚಿತ್ರಾನ್ನ ಕಲಿಸೋದಕ್ಕೆ ಅನ್ನನ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಮಾಡ್ಕೊಳ್ಳೋದು. ಇದು ಎಲ್ಲ ಊಟಕ್ಕೂ ಎಲ್ಲದಕ್ಕೂ ಇದೆ ಅನ್ನ, ಆದ್ದರಿಂದ ಅದೆಲ್ಲ ಏನೂ ಹಾಕಿಲ್ಲ, ರೆಗ್ಯುಲರ್ ಅನ್ನನೇ ಹಾಕ್ಕೊಂಡಿದ್ದೀನಿ. ಚಿತ್ರಾನ್ನ ಕಲಿಸ್ದಂಗೆ ಅನ್ನದ ಮೇಲೆ ಗೊಜ್ಜು ಹಾಕ್ಬಿಟ್ಟು ಕಲಿಸೋದು. ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ, ಒಂದು ಸ್ಪೂನ್ ಉಪ್ಪು, ಟೇಸ್ಟ್ ನೋಡ್ಕೊಂಡು ಬೇಕಾದರೆ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಕಾಯಿ ತುರಿ ಗೊಜ್ಜಲ್ಲಿ ಹಾಕಲಿಲ್ಲ, ಅನ್ನದ ಮೇಲೆ ಕಾಯಿ ತುರಿ ಹಾಕ್ಕೊಳ್ಳೋದು ತುಂಬ ಟೇಸ್ಟ್ ಇರುತ್ತೆ. ಮತ್ತು ಹೆಚ್ಚು ದಿವಸ ಗೊಜ್ಜನ್ನ ಇಟ್ಕೊಳ್ಳಬೋದು, ಕಾಯಿ ತುರಿ ಬೆರೆಸಿದ್ರೆ ಜಾಸ್ತಿ ದಿವಸ ಇಟ್ಕೊಳ್ಳೋದಕ್ಕಾಗಲ್ಲ. ಈಗ ನಿಂಬೆ ರಸ ಹಾಕ್ಕೊಳ್ತೀನಿ, ಒಂದು
ಒಂದಿಡೀ ನಿಂಬೆ ರಸ ಬೇಕಾಗುತ್ತೆ ನಿಂಬೆ ಹಣ್ಣಿಂದ. ಈಗ ಚಿತ್ರಾನ್ನ ರೆಡಿ ಆಯಿತು. ಈಗ ಕಡಲೆಕಾಯಿ ಬೀಜನ ಮೊದಲೇ ಹುರಿದಿಟ್ಕೊಂಡಿದ್ದೆ, ಅದನ್ನು ಈಗ ಅನ್ನ ಕಲಸಿದ ಮೇಲೆ ಮೇಲುಗಡೆ ಹಾಕ್ತೀನಿ. ಒಗ್ಗರಣೆಯಲ್ಲೇ ಕಡಲೆಕಾಯಿ ಬೀಜನೂ ಹಾಕ್ಬೋದು. ಆ ಥರ ಮಾಡೋದ್ರಿಂದ ಕಡಲೆಕಾಯಿ ಬೀಜ ಎಲ್ಲ ಮೆತ್ತಗಾಗ್ಬಿಡುತ್ತೆ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡುವಾಗ. ಸೊ ಮೇಲುಗಡೆ ಹಾಕ್ಕೊಂಡ್ರೆ ಕ್ರಿಸ್ಪಾಗಿರುತ್ತೆ, ತಿನ್ನುವಾಗ ಕಡಲೆಕಾಯಿ ಬೀಜ ಕ್ರಿಸ್ಪಾಗಿ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಈಗ ಚಿತ್ರಾನ್ನ ರೆಡಿ ಆಯಿತು. ಸೊ ಇದಾಗಿತ್ತು ಇವತ್ತು ನಮ್ಮ ಇವತ್ತಿನ ರೆಸಿಪಿ, ಮೆಂತ್ಯ ಸೊಪ್ಪಿನ ಚಿತ್ರಾನ್ನ. ಮತ್ತು ಇವತ್ತು ನಮ್ಮನೆಗೆ ಒಬ್ಬರು ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ, ನಮ್ಮ ಹಸ್ಬೆಂಡ್ ಫ್ರೆಂಡ್ ಪ್ರಕಾಶ್ ಅಂತ. ಅವರು ಈ ಚಿತ್ರಾನ್ನ ಇವತ್ತು ಟೇಸ್ಟ್ ನೋಡಿ ಹೇಗಿದೆ ಅಂತ ನಿಮ್ಮ ಮುಂದೆ ಹೇಳ್ತಾರೆ. ಹಸ್ಬೆಂಡ್ ಫ್ರೆಂಡ್ ಅಂತ ಹೇಳಿಬಿಟ್ರು, ಆ್ಯಕ್ಚುಲಿ ಫ್ಯಾಮಿಲಿ ಫ್ರೆಂಡ್ ಅವ್ರಿಗೆ. ಕರೆಕ್ಟ್. ದಿಸ್ ವಾಸ್ ನಾಟ್ ಪ್ಲ್ಯಾಂಡ್ ಆ್ಯಕ್ಚುಲಿ. ನಾನು ಸುಮ್ಮನೆ ಇಲ್ಲೆಲ್ಲೋ ಕೆಲಸ ಇತ್ತು ಅಂತ ಬಂದಿದ್ದವನು, ಒಂದೊಂದು ಸತಿ ಹಾಗೆ ಬರ್ತೀನಿ ಇವ್ರ ಮನೆಗೆ, ಫೋನ್ ಮಾಡಿದ್ರೆ ಬನ್ನಿ ಇವತ್ತು ಏನೋ ಸ್ಪೆಷಲ್ ಮಾಡಿದ್ದೀವಿ ಅಂತಂದರು. ಹಾಗೆ ಬಂದೆ, ಆಮೇಲೆ ಬರೋದಲ್ದಿರ ಊಟ ಥರ ಇದು ಟೇಸ್ಟಿಂಗು ಮಾಡ್ತಾಯಿದ್ದೀನಿ. ಇವತ್ತೇನೋ ಮಾಡಿದ್ದಾರೆ, ಇದು ಏನು ಮೆಂತ್ಯ ಬಾತ್ ಅಂತ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಆ್ಯಕ್ಚುಲಿ. ನಮ್ಮ ಮನೆಯಲ್ಲಿ ಬಾತ್ ಅಂತ ಮಾಡ್ತಾರೆ, ಮೆಂತ್ಯ ಬಾತ್ ಅಂತ. ಮೆಂತ್ಯ ಚಿತ್ರಾನ್ನ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಸಿಹಿ ಕಹಿ ಚಂದ್ರು ಥರ ಹೇಳಕ್ಕೆ ಬರಲ್ಲ ಆಹಾ ಅಂತ, ಬಟ್ ನಿಜವಾಗ್ಲೂ ತುಂಬ ಟೇಸ್ಟಿಯಾಗೇ ಇದೆ. ಐ ಥಿಂಕ್ ವೆರಿ ಟೇಸ್ಟಿ. ಕನ್ಸಿಸ್ಟೆನ್ಸಿ, ಕಲರು ಅದೆಲ್ಲ ನೋಡಿದ್ರು ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಐ ಥಿಂಕ್ ಇದು ನನಗಂತೂ ಹೊಸ ಪ್ರಾಡಕ್ಟ್ ಅಂತಲೇ ಅನಿಸ್ತು. ಹೆಲ್ತಿನೂ ಅನಿಸುತ್ತೆ, ಮನೇಲಿ ಮಾಡಿ ತಿನ್ಬೋದು. ತುಂಬ ಥ್ಯಾಂಕ್ಸ್. ಇವ್ರ ಮನೇಲಿ ಚಿತ್ರಾನ್ನ ನಾನು ಮುಂಚೆನೂ ತಿಂದಿದ್ದೀನಿ, ಆದರೆ ನನಗೆ ನಮ್ಮ ಚಿತ್ರಾನ್ನ ಅಥವಾ ಇವ್ರ ಚಿತ್ರಾನ್ನಕ್ಕೆ ಡಿಫರೆನ್ಸ್ ಏನು ಅನಿಸಿದ್ದು ಇವತ್ತು ಮಾಡಿರೋದಕ್ಕೆ ಏನಂದರೆ, ಈ ಮೆಂತ್ಯ ಸೊಪ್ಪದ ಫ್ಲೇವರ್ ಏನಿದೆ ಅದು ಪರ್ಫೆಕ್ಟಾಗಿ ನೀಟಾಗಿ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಆ್ಯಂಡ್ ಚೆನ್ನಾಗಿ ಅನಿಸುತ್ತೆ ಅದು. ದಟ್ ಈಸ್ ದಿ ಡಿಫ್ರೆನ್ಸ್. ಆ್ಯಕ್ಚುಲಿ ಓವರಾಲ್ ಚಿತ್ರಾನ್ನ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಪ್ರಕಾಶ್ ಅವ್ರ ಅಭಿಪ್ರಾಯ ಕೇಳಾಯ್ತಲ್ಲ, ಈಗ ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.